ತಮಗೆಲ್ಲ ಗೊತ್ತಿದ್ದಾಗೆ ಯು ಸಿ ಮಾರ್ಕ್ಸ್ ಕಳೆದ ವರ್ಷ ತಗೊಂಡಿರಲಿಲ್ಲ, ಅದೇ ರೀತಿ ಮುಂದುವರಿಸಿದ್ದೀವಿ. ಈಗಿನ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಒಂದು ಟೆಕ್ನಿಕಲ್ ಆಗಿ ಡಿಸ್ಅಡ್ವಾಂಟೇಜ್ ಇರಬಾರ್ದು ಪ್ರೆಸೆಂಟ್ ಬ್ಯಾಚಿಗೆ ಅನ್ನೋದಕ್ಕೋಸ್ಕರ ಆ ಒಂದು ನಿಲುವನ್ನು ತಗೊಳ್ಳೋದಾಗಿದೆ. ಅದು ನ್ಯಾಯಾಲಯಕ್ಕೆ ಹೋಗಿ ಸಿಂಗಲ್ ಬೆಂಚಲ್ಲಿ ಈಗಾಗಲೇ ತೀರ್ಪನ್ನು ಕೊಟ್ಟಿರುವಂಥದ್ದಿದೆ. ಅದೊಂದಿಷ್ಟು ಈಗಿನ 1.5 ಲಕ್ಷ ವಿದ್ಯಾರ್ಥಿಗಳಿಗೆ ಅದು ತುಂಬ ಡಿಸ್ಅಡ್ವಾಂಟೇಜ್ ಆಗ್ತಿದೆ. ಟೆಕ್ನಿಕಲಿ ಅವರಿಗೆ ತುಂಬ ರ್ಯಾಂಕಿಂಗ್ಗಳೆಲ್ಲ ತುಂಬ ಹಿಂದೆ ಹೋಗುವಂಥದ್ದಿದೆ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ತಿರ್ಗಾ ನ್ಯಾಯಾಲಯದ ಮೊರೆ ಹೋಗಬೇಕು ಅಂತ ನಾವು ನಿಶ್ಚಯನ ಮಾಡಿಕೊಂಡಿದ್ದೀವಿ. ನ್ಯಾಯಾಲಯದಲ್ಲಿ ಯಾವ ರೀತಿ ಅದನ್ನು ತಗೊಳ್ಬೇಕು ಅನ್ನೋಂಥದ್ದು ಇನ್ನೂ ಒಂದಿಷ್ಟು ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದಾಗುತ್ತೆ. ಆ ದಿಕ್ಕಿನಲ್ಲಿ ಒಟ್ಟಾರೆ ಈ ಒಂದು ಜಡ್ಜ್ಮೆಂಟನ್ನು 1.5 ಲಕ್ಷ ವಿದ್ಯಾರ್ಥಿಗಳಿಗೆ ಒಂದು ಪೂರಕವಾಗಿಲ್ಲ, ಒಂದಿಷ್ಟು ಸಾಕಷ್ಟು ಡಿಸ್ಅಡ್ವಾಂಟೇಜ್ ಇರೋ ಕಾರಣ ಇದನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅಂತ ನ್ಯಾಯಾಲಯದ ಮೊರೆ ಹೋಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಬಹಳ ಸ್ಪಷ್ಟವಾಗಿ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟವಾಗಿ ತಗೊಂಡಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಬೇಕಾಗಿರೋ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಿ ತ್ವರಿತವಾಗಿ ಕೌನ್ಸಿಲಿಂಗು ಆಗಬೇಕು, ಕೌನ್ಸಿಲಿಂಗನ್ನು ಬಹಳ ಬೇಗ ಪ್ರಾರಂಭವನ್ನು ಮಾಡಬೇಕಾಗಿದೆ. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯದಲ್ಲಿ ತ್ವರಿತವಾಗಿ ಈ ದಿಕ್ಕಿನಲ್ಲಿ ಪರಿಹಾರ ಕಂಡಿಟ್ಕೊಳ್ಳಿಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ನಮ್ಮ ವಕೀಲರು ನಮ್ಮ ನ್ಯಾಯಾಲಯದ ಮೂಲಕ ಈ ಪರಿಹಾರ ಕಂಡಿಟ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗಾಗಲೇ ಟೈಮ್ ಆಗಿದೆ ಸರ್, ಸೆಪ್ಟೆಂಬರ್ 30 ರೊಳಗಡೆ ಪ್ರಕ್ರಿಯೆಗಳು ಮುಗಿಬೇಕು. ಈ ರೀತಿ ಮುಂದೆ ಹೋಗ್ತಿದ್ರೆ ಮಕ್ಕಳಿಗೆ ಲೇಟ್ ಆಗಲ್ವಾ ಅಡ್ಮಿಷನ್ಸ್ಗಳು? ಖಂಡಿತ, ಅದಕ್ಕೆ ಏನಲ್ಲ, ಇದೆಲ್ಲ ಗಮನದಲ್ಲಿಟ್ಕೊಂಡೆ ಕೆಲಸ ಮಾಡುವಂಥದ್ದಾಗುತ್ತೆ. ನ್ಯಾಯಾಲಯದಲ್ಲೂ ಈಗಾಗಲೇ ಸಾಕಷ್ಟು ಹಿಯರಿಂಗ್ ಆಗಿದೆ. ಈಗ ಸ್ಪಷ್ಟತೆ ಟೆಕ್ನಿಕಲ್ ಲೀಗಲ್ ಒಂದು ಕಡೆ ಲೀಗಲ್ ಆಸ್ಪೆಕ್ಟ್ ಒಂದು ಕಡೆ ಸಮಸ್ಯೆ ಇದೆ, ಇನ್ನೊಂದು ಕಡೆ ಟೆಕ್ನಿಕಲ್ ಆಸ್ಪೆಕ್ಟ್ ಇದೆ. ಎರಡೂ ಹೇಗೆ ಒಂದು ಬ್ಯಾಲೆನ್ಸ್ಡ್ ಆಗಿ ಯಾರಿಗೂ ಡಿಸ್ಅಡ್ವಾಂಟೇಜ್ ಆಗದೆ ಇದ್ದ ರೀತಿಯಲ್ಲಿ ಒಂದು ಲೀಗಲನ್ನೇ ಎಲ್ಲ ಸಂದರ್ಭದಲ್ಲೂ ನಾವು ತಗೊಳ್ಳಿಕ್ಕೆ ಒಂದಿಷ್ಟು ಚಾಲೆಂಜಸ್ ಇದೆ. ಹಾಗಾಗಿ ಆ ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನು ತಿಳಿಸುವಂಥ ಪ್ರಯತ್ನವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಯತ್ನವನ್ನು ಮಾಡ್ತೀವಿ, ವಿಶ್ವಾಸಕ್ಕೆ ತಗೊಳ್ಳುವಂಥ